ಇದೆ ಸಿಮೆಂಟು. ಇದು ವೀರ್ನ ಸ್ಕೂಲ್ನಲ್ಲಿ ಸಿಮೆಂಟ್ ಮಿಕ್ಸರ್ ಅಲ್ಲಿ ಅಡ್ಕೊಂಡು ಕೂತ್ಕೊಂಡಿರುತ್ತೆ. ವೀರ್ ಅಲ್ಲಿಗೆ ಬಂದಾಗ ನೀನು ಈ ರಿಮೋಟ್ ನ ಬಳಸಿ ಸಿಮೆಂಟ್ ಮಿಕ್ಸರ್ ನ ಆನ್ ಮಾಡ್ಬಿಡು, ಮತ್ತು ಸಿಮೆಂಟ್ ಅಂತೂ ಹೊರಗ್ ಬಂದ್ಬಿಡುತ್ತೆ, ಮತ್ತು ಸಿಮೆಂಟ್ ನ ಎಸ್ತು ಎಸ್ತು ವೀರ್ನ ನಾಶ ಮಾಡ್ಬಿಡುತ್ತೆ. ಇದೇನ್ ಮಾಡ್ತಾ ಇದೀಯಾ ಟಿಂಬಕ್ತು? ಬಾಸ್ ಬಾಸ್, ಚೆಕ್ ಮಾಡ್ತಿದ್ದೀನಿ ಅಲ್ಲಿ ಕೆಲಸ ಮಾಡುತ್ತಾ ಇಲ್ವಾ ಅಂತ. ಇಲ್ಲಾಂದ್ರೆ ನಿಮಗ್ ತಾನೇ ಅವಮಾನ ಬಾಸ್. ಒಳ್ಳೇದಾಯ್ತು ಈ ಹೀಟಿಂಗ್ ರೇಸ್ ಬಿಡೋ ರಿಮೋಟ್ ನಾನ್ ಮೊದ್ಲೇ ರೆಡಿ ಮಾಡಿಟ್ಕೊಂಡಿದ್ದೆ. ಆಗ್ಲೇ ಒಂದ್ ಸಿಮೆಂಟ್ ಮಿಕ್ಸರ್ ಇಲ್ಲೇ ಇದೆ, ಮತ್ ಇನ್ನೊಂದ್ ಮಿಕ್ಸರ್ ಯಾಕ್ ತರಕ್ ಹೋದ್ರು? ಗೊತ್ತಿಲ್ಲ ಸರ್, ನಾನ್ ಈಗ್ಲೇ ಕೇಳ್ತೀನಿ. ಏಯ್, ಈ ಸಿಮೆಂಟ್ ಮಿಕ್ಸರ್ ನ ಯಾರ್ ಕಳ್ಸಿದ್ದು? ಇದು ನಾನ್ ತಂದಿದ್ದು ನಿಮಗೋಸ್ಕರ ಒಂದು ಗಿಫ್ಟ್. ಇಮ್ಲಿ, ಇದು ತಿಂಬಕ್ಟು ಅಲ್ವಾ? ಅವನಿಲ್ಲೇನ್ ಮಾಡ್ತಿದ್ದಾನೆ? ಬಾಸ್ ಬಾಸ್, ಕೆಲ್ಸ ಆಗೋಯ್ತು ಬಾಸ್. ಯು ಆರ್ ಜೀನಿಯಸ್, ಸೂಪರ್ ಡೂಪರ್ ಜೀನಿಯಸ್ ಬಾಸ್. ಕ್ಷಮ್ಸಿ ಗೆಳೆಯರಿ, ಆದ್ರೆ ಇನ್ನೊಂದು ಸೀಟ್ ಇರೋದು ಇಮ್ಲಿಗೆ. ಆ ರೇಸ್ ನಲ್ಲಿ ನೀವು ಭಾಗವಹಿಸಕ್ಕೆ ಆಗೋದಿಲ್ಲ. ನೀನು ಪ್ರತಿಯೊಂದು ಕಾಂಪಿಟೇಷನ್ ನನ್ನ ದೂರ ಇಡ್ತೀಯಾ. ಈ ಸಾರಿ ನಿನ್ ಮಾತು ನಾನು ಕೇಳೋದಿಲ್ಲ. ಈ ತರ ನಾವು ಆ ಹುಡುಗ ಬಂಟಿಗೆ ಒಂದು ಹೊಸ ರೇಸ್ ಕಾರ್ ತಕ್ಕೊಟ್ಟು ವೀರ್ನ ಸೋಲ್ಸ್ಬೋದು. ಏ ಹುಚ್ಚ ನನ್ನ ಮಗನೇ, ನಾವು ಗೋಕಾರ್ಟ್ ರೇಸ್ ಮಾಡ್ತಾ ಇರೋದು ವೀರ್ನ ಈ ಕಾಂಪಿಟೇಷನ್ ಅಲ್ಲಿ ಸೋಲ್ಸೋದಕ್ಕಲ್ಲ, ಇದ್ರ ಬದಲಾಗಿ ವೀರ್ನ ಈ ಕಾಂಪಿಟೇಷನ್ ನಲ್ಲಿ ಮುಗಿಸೋದಕ್ಕೆ. She is right, boss. ನಾನ್ ನಿನಗೆ ಆಯುಧಗಳಿಂದ ತುಂಬಿರುವಂತಹ ಒಂದು ಗೋಕಾರ್ಟ್ ಅನ್ನ ಕೊಡ್ತೇನೆ. ನೀನು ಈ ಹೆಲ್ಮೆಟ್ ಅನ್ನ ಆ ಹುಡುಗನಿಗೆ ಕೊಟ್ಬಿಡು. ಈ ಹೆಲ್ಮೆಟ್ ಹಾಕೊಳ್ತಾ ಇದ್ದಾಗೆ ಆ ಹುಡುಗ ಬಂಟಿಯ ಮೆದುಳು ನಿನ್ ಕಂಟ್ರೋಲ್ ಅಲ್ಲಿ ಬಂದ್ಬಿಡುತ್ತೆ, ಮತ್ತವನು ರೋಬೋಟ್ ತರ ಆಗ್ಬಿಡ್ತಾನೆ. ಆಮೇಲೆ ನೀನ್ ಅವನಿಗೆ ಏನೇನ್ ಹೇಳ್ತೀಯೋ ಅವನು ಅದೇ ರೀತಿ ಮಾಡಕ್ ಪ್ರಾರಂಭ ಮಾಡ್ಬಿಡ್ತಾನೆ. ಈಗ ವೀರ್ನ ಕತೆ ಮುಗೀತು ಮತ್ತು ನಮಗೆ ಹಣ ವಾಪಸ್. ಈ ಹೆಲ್ಮೆಟ್ ನ ಹಾಕು ಬಂಟಿ. ಈ ಹೆಲ್ಮೆಟ್ ಹಾಕೊಂಡು ನೀನು ರೇಸ್ಗೆ ಹೋದ್ರೆ ನೀನೇ ಫಸ್ಟ್ ಬರೋದು. ಈ ಜೆಂಟುಗೌನ್ ಏನ್ ಇಷ್ಟ ಬರುತ್ತೋ ಮಾಡ್ತಾನೆ. ಎಲ್ಲಾ ಸ್ಟೂಡೆಂಟ್ಸ್ ಗಮನ ಇಟ್ಟು ಕೇಳಿ, ಎಲ್ರು ಈ ಗ್ರೌಂಡ್ ನಲ್ಲಿ 5 ರೌಂಡ್ ಹೊಡಿಬೇಕಾಗುತ್ತೆ. 5ನೇ ರೌಂಡ್ ಕೊನೆ ರೌಂಡ್ ಆಗಿರುತ್ತೆ. ಓಕೆ ಎಲ್ಲಾರು, ಈಗ ಗೋಕಾರ್ಟ್ ಪಾರ್ಸ್ ಆಯ್ತಾ ಅಥವಾ ಗಾಳಿನ? ಜೋರಾಗಿದ್ ಗಾಳಿ ಇತ್ತು ಸರ್, ಗೋಕಾರ್ಟ್ ಇಷ್ಟು ಬೇಗ ಹೇಗೆ ಹೋಗಕ್ ಸಾಧ್ಯ? ಅದು ನೋಡಿ, ಇನ್ನು ಹಾಫ್ ರೌಂಡ್ ಕೂಡ ಮುಗ್ದಿಲ್ಲ. ಟ್ಯಾಗರ್ ತೆಗಿ ಮತ್ತೆ ವೀರ್ದು ಟೈರ್ ನ ಪಂಚರ್ ಮಾಡು. ಅಲ್ಲ
ನನಗ್ ಗೊತ್ತಿತ್ತು ತಿಂಬಕ್ಟು ಏನಾದ್ರೂ ಮಾಡೇ ಇರ್ತಾನೆ ಅಂತ. ಬಂಡಿ, ವೀರ್ನ ಗ್ರೌಂಡ್ ಇಂದ ಆಚೆ ಕರ್ಕೊಂಡು ಹೋಗಿ ಮುಗಿಸ್ಬಿಡು. ಗೋಕಾರ್ಟ್ ಅಲ್ಲಿರೋ ವೆಪನ್ ನ ಯೂಸ್ ಮಾಡು. ನನ್ ಡಂಕಿ ಸೆನ್ಸ್ ಹೇಳ್ತಾ ಇದೆ ಏನೋ ತೊಂದರೆ ಆಗತ್ತೆ ಅಂತ. ಚಿಂಟು ಚಿಂಟು ಅಲ್ಲೋಡು, ಎಷ್ಟೊಂದು ಇಲಿಗಳು ಬಂದಿದೆ. ಅಯ್ಯೋ ವೀರ್ ಕಾಪಾಡು, ವೀರ್ ಎಷ್ಟೊಂದು ಇಲಿಗಳಿದೆ ಬಾ ಬೇಗ. ಇಷ್ಟು ಇಲಿಗಳು ಎಲ್ಲಿಂದ ಬಂತು? ಚಿಂಟು ಇವುಗಳನ್ನೆಲ್ಲ ಸಾಯಿಸ್ಬಿಡು. ಬೇಡ ಚಿಂಟು, ಇವನ್ನ ಹೊಡಿಬೇಡ, ಇವು ಪಾಪದ ಪ್ರಾಣಿಗಳು, ಇವು ಊಟ ಹುಡ್ಕೊಂಡು ಇಲ್ಲಿ ಬಂದಿದೆ, ಇವನ್ನ ಆಚೆ ಹಾಕಿದ್ರೆ ಆಯ್ತು. ಅಷ್ಟೊಂದ್ ಯಾಕೆ ಹೆದರ್ತಾ ಇದ್ಯಾ? ಅದು ಬರೀ ಇಲಿಗಳು ತಾನೆ. ನನಗೆ ಇಲಿ ಅಂದ್ರೆ ತುಂಬಾ ಭಯ ಆಗತ್ತೆ. ವೀರ್ ಎದ್ ಬಿಟ್ಟಿದ್ದಾನೆ, ಇವಾಗ ಯಾವ್ದೇ ಉಪಯೋಗ ಇಲ್ಲ, ಇಲಿಗಳನ್ನ ವಾಪಸ್ ಕರ್ಸ್ಕೋಬೇಕಾಗತ್ತೆ. ಮುಂದೆ ಅವಕಾಶ ನೋಡ್ಬಿಟ್ಟು ಅಟ್ಯಾಕ್ ಮಾಡ್ತೀನಿ. ಚಿಂಟು ಎಲ್ಲ ಹೊರಟೋದ್ವು, ಭಯ ಪಡ್ಬೇಡ. ನೀನು ಜಿನ್ನಾಗಿ ಹೆದರ್ತಾ ಇರೋದು ವಿಚಿತ್ರ. ಜಿನ್ ಹೌದು, ಆದ್ರೆ ನಾನು ಬಚ್ಚ ತರನೇ, ನನಗೂ ಹೆದರಿಕೆ ಆಗಲ್ವಾ? ವೀರ್ ಏನಾಯ್ತು, ಏನ್ ಗಲಾಟೆ ಅದು? ತಾತ ಎಲ್ಲಿಂದ ಅಂತ ಗೊತ್ತಿಲ್ಲ, ತುಂಬಾ ಇಲಿಗಳು ಇಲ್ಲಿ ಬಂದ್ಬಿಟ್ವು, ಆದ್ರೆ ನಾನು ಅದನ್ನ ಆಚೆ ಹಾಕಿದೆ. ಹಾಯ್ ವೀರ್. ಹಾಯ್ ಇಮ್ಲಿ. ನಿನಗ್ ಗೊತ್ತಾ, ನಿನ್ನೆ ರಾತ್ರಿ ಎಲ್ಲಿಂದ ಅಂತ ಗೊತ್ತಿಲ್ಲ, ತುಂಬಾ ಇಲಿಗಳು ಬಂದು ನಮ್ಮ ಮನೆಗೆ ಸೇರ್ಕೊಂಡ್ವು. ಜಿಂಟು ಅಂತೂ ಫುಲ್ ಹೆದರ್ಕೊಂಡೇ ಬಿಟ್ಟಿದ್ದ. ಆ ಇಲಿಗಳನ್ನೆಲ್ಲ ನೋಡಿ ಅವನಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಹೆಂಗೋ ನಾವ್ ಇದ್ದಿದ್ದಕ್ಕೆ ಸುಮ್ನೆ ಕೂತಿದ್ದ. ಅಷ್ಟೊಂದ್ ಇಲಿಗಳು ಎಲ್ಲಿಂದ ಬಂದ್ವು? ಚಿಂಟು ನೀನ್ ಬೆಕ್ಕಾಗ್ಬಿಡು, ನಿನ್ ನೋಡಿ ಇಲಿಗಳೆಲ್ಲ ಓಡೋಗ್ತವೆ. ಅಲ್ಲೋಡು, ಮೊದಲನೇ ಬಾರಿ ಬೆಕ್ಕು ಒಂದು ಇಲಿನ ನೋಡಿ ಓಡ ಹೋಗ್ತಾ ಇದೆ. ಈ ಇಲಿಗಳು ಮತ್ತೆ ಬಂದ್ವಾ? ಇವು ಇಲಿ ಅಲ್ಲ ಇಮ್ಲಿ, ಇದು ರೋಬೋಟ್ಗಳು. ಇದ್ರಲ್ಲಿ ನನ್ನ ಚಿತ್ರ ಬೇರೆ, ನಾನು ಇವನ್ನ ಇಲ್ಲಿಂದ ದೂರ ತಗೊಂಡು ಹೋಗ್ತೀನಿ. ವೀರ್ ದ ರೋಬೋ ಬಾಯ್, ನೀನ್ ಎಲ್ಲಿವರೆಗೂ ತಪ್ಪಿಸ್ಕೊಳ್ತೀಯ? ನನ್ನ ಇಲಿಗಳಿಗೆ ಹಾರಕ್ ಆಗೋದಿಲ್ಲ. ಹಾ ಚಿಂಟು, ಬೇಕಾದ್ರೆ ನೀನ್ ಎಲ್ಲ ಮಾಡ್ತೀಯ, ಆದ್ರೆ ನಿನಗ್ ಬೇಕಾಗೇ ಇಲ್ಲ. ಇವಾಗ್ಲೇ ನೋಡು, ನಿನ್ಗ್ ಹಸುವಾಗಿತ್ತು, ಜಾದುವಿಂದ ಚಾಟ್ ತಗೊಂಡ್ ಸರಿ. ಇವತ್ ಬೇಕಂದ್ರೆ ನೋಡ್ತಾ ಇರಿ, ಇಡೀ ದಿನ ನಾನು ಜಾದು ಮಾಡ್ತೇನೆ, ಎಲ್ಲ ಕೆಲ್ಸನು ಮಾಡ್ತೀನಿ. ಅರೆ ಬೈಕ್ ಯಾರ್ದು? ಅರೆ ತುಂಬಾ ಚೆನ್ನಾಗಿದೆ, ಕೂತ್ಕೊಂಡು ನೋಡ್ತೀನಿ. ಟಾರ್ಗೆಟ್ ಮ್ಯಾಚಿಂಗ್, ಟಾರ್ಗೆಟ್ ಮ್ಯಾಚಿಂಗ್. ಆಟ ಈಗ ಪ್ರಾರಂಭ ವೀರ್. ಏನಾಗ್ತಾ ಇದೆ ಇಮ್ಲಿ? ಇದು ಬೈಕ್ ಅಲ್ಲ, ಒಂದು ರೋಬೋಟ್. ನಾನು ಇದರಲ್ಲಿ ಮ್ಯಾಗ್ನೆಟ್ ಇಂದ ಅಂಟ್ಕೊಂಡ್ಬಿಟ್ಟಿದ್ದೀನಿ, ನೀವು ದೂರ ಇರಿ. ಜಿಂಟು ವೀರ್ಗೆ ಸಹಾಯ ಮಾಡು, ಅದು ರೋಬೋಟ್ ಬೈಕ್, ಅದು ಅನ್ನ ಕರ್ಕೊಂಡು ಹೋಗ್ತಿದೆ, ಬೇಗ ಜಾದು ಮಾಡು. ನಾನು ಇವತ್ತು ಜಾದು ಮಾಡ್ತೇನೆ, ವೀರ್ನ ಬಚಾವ್ ಮಾಡ್ತೀನಿ. ನಾನ್ ನಿಮ್ಗೆ ಇವತ್ತು ಸಾಬೀತು ಮಾಡ್ತೀನಿ, ಜಾದು ಇಲ್ದೇನೆ ವೀರ್ನ ಹೇಗ್ ಬಚಾವ್ ಮಾಡೋದು ಅಂತ. ನಾನು ಇವತ್ತು ವೀರ್ನ ಬಚಾವ್ ಮಾಡಿ ತೋರಿಸ್ಲೇಬೇಕು. ಜಿಂಟು ನನ್ನ ತಾತಂಗ್ ಫೋನ್ ಮಾಡ್ತೀನಿ. ಹಾಂ
ಬಾಯ್ ಸೂಟ್ ಆನ್. ರೋಬೋ ಬಾಯ್ ಸೂಟ್ ಆನ್. ಟೈರ್ ಹರಿದೋಗ್ತಿಲ್ಲ. ವೀರ್, ನಿನ್ನ ಯಾವ ಲೇಸರ್ ಲೈಟ್ ಕೂಡ ಈ ಮ್ಯಾಡ್ ಬೈಕಿಗೆ ಸ್ವಲ್ಪ ಕೂಡ ತೊಂದರೆ ಉಂಟು ಮಾಡೋದಿಲ್ಲ. ಇದು ಲೇಸರ್ ಪ್ರೂಫ್ ಆಗಿದೆ. ವೀರ್, ಇಮ್ಲಿ ನನಗೆ ಫೋನಲ್ಲಿ ಎಲ್ಲ ಹೇಳಿದಾಳೆ. ಆ ಬೈಕ್ ರಿಮೋಟ್ ಕಂಟ್ರೋಲ್ ಅಲ್ಲಿ ಇದೆ. ಆ ಮ್ಯಾಡ್ ಮ್ಯಾಕ್ಸ್ ಇದನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಅದನ್ನ ಹೇಗಾದ್ರೂ ಮಾಡಿ ಮ್ಯಾನ್ಯುಯಲ್ ಕಂಟ್ರೋಲ್ ಮಾಡಬೇಕು. ಸರಿ ತಾತ. ಈಗ ಮ್ಯಾಡ್ ಬೈಕ್ ಆ ಮಕ್ಕಳ ಮೇಲೆ ಹರಿದು ಹೋಗ್ಬಿಟ್ರೆ ವೀರ್ನ ಹೆಸರು ಹಾಳಾಗಿ ಹೋಗ್ಬಿಡುತ್ತೆ. ವೀರ್ನ ಹೆಸರಿನ ಜೊತೆ ಜೊತೆಯಾಗಿ ರೋಬೋಬಾಯ್ನ ಹೆಸರು ಕೂಡ ಹಾಳಾಗಿ ಹೋಗ್ಬಿಡುತ್ತೆ.